ಕಾಂಗ್ರೆಸ್ನ ಅಧಿಕೃತ ಪಟ್ಟಿ ಬಿಡುಗಡೆಯಾಗಿದೆ. ಸಾಗರದಲ್ಲಿ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ದೊರೆತಿದೆ. ಈ ಮೊದಲು ಬಂದ ಮಾಹಿತಿಯ ಪ್ರಕಾರ ಕಾಗೋಡು ತಿಮ್ಮಪ್ಪ ಅವರ ಬದಲಿಗೆ ಅವರ ಮಗಳಿಗೆ ಟಿಕೆಟ್ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇತ್ತು. ಅಧಿಕೃತ ಪಟ್ಟಿಯಲ್ಲಿ ಕಾಗೋಡು ತಿಮ್ಮಪ್ಪನವರ ಹೆಸರಿದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಬೇರೆ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ನೀವು ನೋಡ್ತಾ ಇದ್ದೀರಿ. ಬಿ ಎಲ್ ಶಂಕರ್ ಅವರಿಗೂ ಕೂಡ ಟಿಕೆಟ್ ಖಚಿತ ಆಗಿದೆ. ಮೂರು ಅಭ್ಯರ್ಥಿಗಳ ಪಟ್ಟಿ ಅಧಿಕೃತವಾಗಿ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಪಟ್ಟಿ ಸುವರ್ಣ ನ್ಯೂಸ್ ಕೈಯಲ್ಲಿದೆ. ನಿಪ್ಪಾಣಿಯಿಂದ ಕಾಕಾ ಸಾಹೇಬ್ ಪಾಟೀಲ್, ಚಿಕ್ಕೋಡಿ ಸದಲಗ ಗಣೇಶ್ ಹುಕ್ಕೇರಿ, ಅಥಣಿ ಮಹೇಶೀರನಗೌಡ ಕುಮಟಗಿ, ಕಾಗವಾಡ ಶ್ರೀಮಂತ್ ಬಾಳಾಸಾಹೇಬ್ ಪಾಟೀಲ್, ಕುಡಚಿ ಎಸ್ಸಿ ಮೀಸಲು ಅಮಿತ್ ಶ್ಯಾಮ್ ಘಾಟ್ಗೆ, ರಾಯಬಾಗ್ ಎಸ್ಸಿ ಮೀಸಲು ಪ್ರದೀಪ್ ಕುಮಾರ್ ಮಾಳ್ಗಿ, ಹುಕ್ಕೇರಿ ಎಬಿ ಪಾಟೀಲ್ ಅರಭಾವಿ ಅರವಿಂದ ಮಹದೇವರಾವ್ ದಳವಾಯಿ, ಗೋಕಾಕ್ ರಮೇಶ್ ಲಕ್ಷ್ಮಣರಾವ್ ಜಾರಕಿಹೊಳಿ, ಯಮಕನ ಮರಡಿ ಎಸ್ಟಿ ಮೀಸಲು ಸತೀಶ್ ಜಾರಕಿಹೊಳಿ, ಬೆಳಗಾವ್ ಉತ್ತರ ಫಿರೋಜ್ ಶೇಖ್, ಬೆಳಗಾವ್ ದಕ್ಷಿಣ ಎಂಡಿ ಲಕ್ಷ್ಮೀನಾರಾಯಣ, ಬೆಳಗಾವ್ ಗ್ರಾಮೀಣ ಲಕ್ಷ್ಮೀ ಹೆಬ್ಬಾಳ್ಕರ್, ಖಾನಾಪುರ ಅಂಜಲಿ ನಿಂಬಾಳ್ಕರ್, ಬೈಲಹೊಂಗಲ ಮಹಾಂತೇಶ್ ಕೌಜಲಗಿ. ಎಸ್, ಬೈಲಹೊಂಗಲದ ಟಿಕೆಟ್ ಬಗ್ಗೆ ಗೊಂದಲ ಇತ್ತು. ಮಹಾಂತೇಶ್ ಕೌಜಲಗಿ ಅವರಿಗೆ ಅಧಿಕೃತವಾಗಿ ಘೋಷಣೆಯಾಗಿದೆ. ಸೌದತ್ತಿ ಎಲ್ಲಮ್ಮ, ವಿಶ್ವಾಸ್ ವಸಂತ್ ವೈದ್ಯ, ರಾಮದುರ್ಗ ಪಿಎಂ ಅಶೋಕ್, ಮುಧೋಳ ಎಸ್ಸಿ ಮೀಸಲು ಸತೀಶ್ ಚಿನ್ನಪ್ಪ ಬಂಡಿವಡ್ಡರ್, ತೇರದಾಳದಲ್ಲಿ ಉಮಾಶ್ರೀ ಅವರಿಗೆ ಖಚಿತ ಆಗಿದೆ ಟಿಕೆಟ್. ಅಂತಿಮ ಪಟ್ಟಿಯಲ್ಲಿ ಉಮಾಶ್ರೀ ಕಾಣಿಸಿಕೊಂಡಿದ್ದಾರೆ. ಉಮಾಶ್ರೀ ಅವರಿಗೆ ಟಿಕೆಟ್ ಡೌಟು ಅನ್ನುವಂತಹ ಸುದ್ದಿಗಳಿದ್ವು. ಜಮಖಂಡಿ ಸಿದ್ದು ನ್ಯಾಮಗೌಡ, ಬೀಳಗಿ ಜಗದೀಶ್ ತಿಮ್ಮನಗೌಡ ಪಾಟೀಲ್, ಬಾದಾಮಿ ಡಾಕ್ಟರ್ ದೇವರಾಜ್ ಪಾಟೀಲ್, ಬಾದಾಮಿಯಲ್ಲಿ ಚಿಮ್ಮನಕಟ್ಟಿ ಅವರಿಗೆ, ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಲಾಗಿದೆ. ಬಾಗಲಕೋಟ್ ಹುಲ್ಲಪ್ಪ ಯಮನಪ್ಪ ಮೇಟಿ, ಎಚ್ ವೈ ಮೇಟಿ ಅವರಿಗೂ ಕೂಡ ಟಿಕೆಟ್ ಖಚಿತವಾಗಿರುವಂತದ್ದು. ಎಚ್ ವೈ ಮೇಟಿ ಅವರಿಗೆ ಟಿಕೆಟ್ ಡೌಟ್ ಅನ್ನುವ ಮಾಹಿತಿ ಆರಂಭದಲ್ಲಿ ಇತ್ತು. ಹುನಗುಂದ ವಿಜಯಾನಂದ ಕಾಶಪ್ಪನವರ್, ಮುದ್ದೆ ಬಿಹಾಳ ಅಪ್ಪಾಜಿ ಚನ್ನಬಸವರಾಜ್ ನಾಗನಗೌಡ, ದೇವರ ಹಿಪ್ಪರಗಿ ಬಾಪುಗೌಡ ಪಾಟೀಲ್, ಬಸವನ ಬಾಗೇವಾಡಿ ಶಿವಾನಂದ ಪಾಟೀಲ್, ಬಬಲೇಶ್ವರ ಎಂಬಿ ಪಾಟೀಲ್, ಬಿಜಾಪುರ ಸಿಟಿ ಅಬ್ದುಲ್ ಹಮೀದ್ ಮುಶ್ರೀಫ್, ಇಂಡಿ ಯಶವಂತಗೌಡ ಪಾಟೀಲ್, ಅಫಜಲ್ಪುರ ಎಂ ವೈ ಪಾಟೀಲ್, ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್. ಈ ರೀತಿಯಾಗಿ ಕಾಂಗ್ರೆಸ್ ಪಟ್ಟಿ, ಅಧಿಕೃತ ಪಟ್ಟಿ ಬಿಡುಗಡೆಗೊಂಡಿದೆ. ಸುವರ್ಣ ನ್ಯೂಸ್ ಬಳಿ ಸಂಪೂರ್ಣ ಪಟ್ಟಿ ಇದೆ. ಶಹಾಪುರ ಶರಣ ಬಸಪ್ಪ ದರ್ಶನಾಪುರ್, ಯಾದಗಿರ್ ಡಾಕ್ಟರ್ ಎ ಬಿ ಮಾಲಕ್ ರೆಡ್ಡಿ, ಗುರುಮಿಟ್ಕಲ್ ಬಾಬುರಾವ್ ಚಿಂಚನ್ಸೂರ್, ಚಿತ್ತಾಪುರ ಎಸ್ಸಿ ಮೀಸಲು ಪ್ರಿಯಾಂಕ ಖರ್ಗೆ, ಸೇಡಂ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಚಿಂಚೋಳಿ ಎಸ್ಸಿ ಮೀಸಲು ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಗ್ರಾಮೀಣ ಎಸ್ಸಿ ಮೀಸಲು ವಿಜಯ್ ಕುಮಾರ್, ಕಲಬುರಗಿ ದಕ್ಷಿಣ ಅಲ್ಲಂಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಶ್ರೀಮತಿ ಕೆ ಫಾತಿಮಾ, ಆಳಂದ ಬಿ ಆರ್ ಪಾಟೀಲ್, ಬಸವ ಕಲ್ಯಾಣ ಬಿ ನಾರಾಯಣ ರಾವ್, ಹುಮನಾಬಾದ್ ರಾಜಶೇಖರ್ ಪಾಟೀಲ್, ಬೀದರ್ ದಕ್ಷಿಣ ಅಶೋಕ್ ಖೇಣಿ, ಬೀದರ್ ರಹೀಂ ಖಾನ್, ಭಾಲ್ಕಿ ಈಶ್ವರ್ ಖಂಡ್ರೆ, ಔರಾದ್ ವಿಜಯ್ ಕುಮಾರ್, ರಾಯಚೂರು ಗ್ರಾಮೀಣ ಬಸನಗೌಡ ಮಾನ್ವಿ, ಹಂಪಯ್ಯ ನಾಯಕ್, ದೇವದುರ್ಗ ರಾಜಶೇಖರ್ ನಾಯಕ್, ಲಿಂಗಸುಗೂರು ದುರ್ಗಪ್ಪ ಕೂಲ್ಗೇರಿ, ಸಿಂಧನೂರ್ ಹಂಪನಗೌಡ ಬಾದರ್ಲಿ, ಮಸ್ಕಿ ಪ್ರತಾಪ್ಗೌಡ ಪಾಟೀಲ್, ಕುಷ್ಟಗಿ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಕನಕಗಿರಿ ಶಿವರಾಜ್ ತಂಗಡಗಿ, ಗಂಗಾವತಿ ಇಕ್ಬಾಲ್ ಅನ್ಸಾರಿ,
ಯಲಬುರ್ಗ ಬಸವರಾಜ್ ರಾಯರೆಡ್ಡಿ, ಕೊಪ್ಪಳ್ ರಾಘವೇಂದ್ರ ಹಿಟ್ನಾಳ್, ಶಿರಹಟ್ಟಿ ಎಸ್ಸಿ ಮೀಸಲು, ದೊಡ್ಡಮನಿ ರಾಮಕೃಷ್ಣ ಸಿದ್ದಲಿಂಗಪ್ಪ, ಗದಗ್ ಹನುಮಂತಗೌಡ ಪಾಟೀಲ್ ಎಚ್ಕೆ ಪಾಟೀಲ್ ರೋಡ್, ಗುರುಪಾದಗೌಡ ಸಂಗನಗೌಡ ಪಾಟೀಲ್, ನರಗುಂದ ಬಸವರೆಡ್ಡಿ ಯಾವಗಲ್, ನವಲಗುಂದ ವಿನೋದ ಸೂಟಿ, ಕುಂದಗೋಳ್ ಚನ್ನಬಸಪ್ಪ ಶಿವಳ್ಳಿ ಸಿಎಸ್ ಶಿವಳ್ಳಿ, ಧಾರವಾಡ ವಿನಯ್ ಕುಲಕರ್ಣಿ, ಹುಬ್ಳಿ ಧಾರವಾಡ ಪೂರ್ವ ಪ್ರಸಾದ್ ಅಬ್ಬಯ್ಯ, ಹುಬ್ಳಿ ಧಾರವಾಡ ಸೆಂಟ್ರಲ್ ಡಾಕ್ಟರ್ ಮಹೇಶ್ ನಾಲ್ವಾಡ್, ಹುಬ್ಳಿ ಧಾರವಾಡ ಪಶ್ಚಿಮ ಮೊಹಮ್ಮದ್ ಇಸ್ಮಾಯಿಲ್ ತಮಟಗಾರ್, ಕಲಘಟಗಿ ಸಂತೋಷ್ ಲಾಡ್, ಹಳಿಯಾಳ ಆರ್ ವಿ ದೇಶಪಾಂಡೆ, ಕಾರವಾರ ಸತೀಶ್ ಸೈಲ್, ಕುಮಟಾ ಶಾರದಾ ಶೆಟ್ಟಿ, ಭಟ್ಕಳ್ ಮಂಕಾಳ್ ಸುಬ್ಬ ವೈದ್ಯ, ಶಿರಸಿ ಭೀಮಣ್ಣ ನಾಯಕ್, ಯಲ್ಲಾಪುರ್ ಅರಬೈಲ್ ಹೆಬ್ಬಾರ್ ಶಿವರಾಮ್, ಹಾನಗಲ್ ಶ್ರೀನಿವಾಸ್ ಮಾನೆ, ಶಿಗ್ಗಾಂವ್ ಸೈಯದ ಜಂಪೀರ್ ಖಾದ್ರಿ, ಹಾವೇರಿ ರುದ್ರಪ್ಪ ಲಮಾಣಿ, ಬ್ಯಾಡಗಿ ಎಸ್ಆರ್ ಪಾಟೀಲ್, ಹಿರೇಕೇರೂರ್ ಬಿಸಿ ಪಾಟೀಲ್, ರಾಣೆಬೆನ್ನೂರ್ ಕೆಬಿ ಕೋಳಿವಾಡ್, ಕೆಬಿ ಕೋಳಿವಾಡ್ ಅವರದು ಕೂಡ ಸಂಶಯ ಅನ್ನುವಂತಹ ಸುದ್ದಿ ಬರ್ತಾ ಇತ್ತು. ಸ್ವತಃ ಕೋಳಿವಾಡ್ ಅವರೇ ಆತಂಕಕ್ಕೆ ಒಳಗಾಗಿದ್ರು. ಸ್ಪೀಕರ್ ಕೋಳಿವಾಡ್ ಅವರು ಅವರಿಗೂ ಸಿಗ್ಲಿಕ್ಕಿಲ್ಲ, ಅವರ ಮಗನಿಗೂ ಟಿಕೆಟ್ ಸಿಗ್ಲಿಕ್ಕಿಲ್ಲ, ಮೂರನೇ ಅವರು ಯಾರಿಗೂ ಟಿಕೆಟ್ ಸಿಗಬಹುದು ಅನ್ನುವಂತಹ ವದಂತಿಗಳಿದ್ವು. ಆದರೆ ಈಗ ಖಚಿತ ಆಗಿದೆ, ರಾಣೆಬೆನ್ನೂರಿನಿಂದ ಕೆಬಿ ಕೋಳಿವಾಡ್. ಹಡಗಳಿ ಪರಮೇಶ್ವರ್ ನಾಯಕ್, ಹಗರಿಬೊಮ್ಮನಹಳ್ಳಿ ಭೀಮಾ ನಾಯಕ್, ವಿಜಯನಗರ ಆನಂದ್ ಸಿಂಗ್, ಕಂಪ್ಲಿ ಜೆಎನ್ ಗಣೇಶ್, ಶಿರಗುಪ್ಪ ಮುರಳಿ ಕೃಷ್ಣ, ಬಳ್ಳಾರಿ ಬಿ ನಾಗೇಂದ್ರ, ಬಳ್ಳಾರಿ ನಗರ ಅನಿಲ್ ಲಾಡ್, ಅನಿಲ್ ಲಾಡ್ ಅವರಿಗೆ ಟಿಕೆಟ್ ಸಿಗ್ಲಿಕ್ಕಿಲ್ಲ ಅನ್ನುವ ವದಂತಿಗಳಿದ್ವು. ಕೇವಲ ಸಂತೋಷ್ ಲಾಡ್ ಅವರಿಗೆ ಮಾತ್ರ ಕೊಡ್ತಾರೆ ಕಲಘಟಗಿಯಿಂದ. ಆದರೆ ಅಂತಿಮ ಪಟ್ಟಿಯಲ್ಲಿ ಅನಿಲ್ ಲಾಡ್ ಹೆಸರು ಬಂದಿದೆ. ಸಂಡೂರು ತುಕಾರಾಮ್, ಕೂಡ್ಲಗಿ ರಘು ಗುಜ್ಜಲ್, ಮೊಳಕಾಲ್ಮೂರು ಡಾಕ್ಟರ್ ಬಿ ಯೋಗೇಶ್ ಬಾಬು, ಚಳ್ಳಕೆರೆ ಟಿ ರಘುಮೂರ್ತಿ, ಚಿತ್ರದುರ್ಗ ಷಣ್ಮುಖಪ್ಪ, ಹಿರಿಯೂರು ಡಿ ಸುಧಾಕರ್, ಹೊಸದುರ್ಗ ಬಿಜಿ ಗೋವಿಂದಪ್ಪ, ಹೊಳಲ್ಕೆರೆಯ ಚಾಂಜನೇಯ, ಜಗಳೂರು ಶ್ರೀಮತಿ ಎಎಲ್ ಪುಷ್ಪ, ಹರಪನಹಳ್ಳಿ ಎಂಪಿ ರವೀಂದ್ರ, ಹರಿಹರ ಎಸ್ ರಾಮಪ್ಪ, ದಾವಣಗೆರೆ ಉತ್ತರ ಎಸ್ಎಸ್ ಮಲ್ಲಿಕಾರ್ಜುನ್, ದಾವಣಗೆರೆ ದಕ್ಷಿಣ ಎಸ್ ಶಿವಶಂಕರಪ್ಪ, ಶಾಮನೂರು ಶಿವಶಂಕರಪ್ಪ. ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸಿಗಬಹುದು ಟಿಕೆಟ್, ಶಾಮನೂರು ಶಿವಶಂಕರಪ್ಪನವರಿಗೆ ಟಿಕೆಟ್ ಸಿಗ್ಲಿಕ್ಕಿಲ್ಲ ಅಂತ ಇನ್ನೊಂದು ಸುದ್ದಿವಾಹಿನಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇತ್ತು. ಅಂತಿಮ ಪಟ್ಟಿಯಲ್ಲಿ ಅಪ್ಪ ಮಗ ಇಬ್ಬರ ಹೆಸರು ಕೂಡ ಇದೆ. ಮಾಯಕೊಂಡ ಕೆಎಸ್ ಬಸವರಾಜ್, ಚನ್ನಗಿರಿ ವಡ್ನಾಳ್ ರಾಜಣ್ಣ, ಹೊನ್ನಳ್ಳಿ ಡಿಜಿ ಶಾಂತನಗೌಡ, ಶಿವಮೊಗ್ಗ ಗ್ರಾಮೀಣ ಡಾಕ್ಟರ್ ಎಸ್ ಕೆ ಶ್ರೀನಿವಾಸ್ ಕರಿಯಣ್ಣ, ಭದ್ರಾವತಿ ಬಿಕೆ ಸಂಗಮೇಶ್ವರ, ಶಿವಮೊಗ್ಗ ಕೆಬಿ ಪ್ರಸನ್ನ ಕುಮಾರ್, ತೀರ್ಥಹಳ್ಳಿ ಕಿಮ್ಮನೆ ರತ್ನಾಕರ, ಶಿಕಾರಿಪುರ ಜಿಬಿ ಮಾಲತೇಶ್, ಸೊರಬ ರಾಜು ತಲ್ಲೂರ್, ಸಾಗರ ಕಾಗೋಡು ತಿಮ್ಮಪ್ಪ. ಕಾಗೋಡು ತಿಮ್ಮಪ್ಪನವರ ಟಿಕೆಟ್ ಕೂಡ ಅನೇಕ ಕನ್ಫ್ಯೂಷನ್ಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ನಮಗೆ ಆರಂಭದಲ್ಲಿ ಬಂದಂತಹ ಮಾಹಿತಿಯ ಪ್ರಕಾರ ಕಾಗೋಡು ತಿಮ್ಮಪ್ಪನವರ ಬದಲಿಗೆ ಅವರ ಮಗಳಿಗೆ ಟಿಕೆಟ್ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಅಂತಿಮ ಪಟ್ಟಿಯಲ್ಲಿ ಕಾಗೋಡು ತಿಮ್ಮಪ್ಪನವರಿಗೆ ಟಿಕೆಟ್ ಸಿಕ್ಕಿದೆ. ಬೈಂದೂರು ಕೆ ಗೋಪಾಲ ಪೂಜಾರಿ, ಕುಂದಾಪುರ ರಾಕೇಶ್ ಮಲ್ಲಿ, ಉಡುಪಿ ಪ್ರಮೋದ್ ಮಧ್ವರಾಜ್, ಕಾಪು ವಿನಯ್ ಕುಮಾರ್ ಸೊರಕೆ, ಕಾರ್ಕಳ ಎಚ್ ಗೋಪಾಲ್ ಭಂಡಾರಿ, ಶೃಂಗೇರಿ ಟಿಡಿ ರಾಜೇಗೌಡ, ಮೂಡಿಗೆರೆ ಶ್ರೀಮತಿ ಮೋಟಮ್ಮ, ಚಿಕ್ಕಮಗಳೂರು ಬಿಎಲ್ ಶಂಕರ್, ತರೀಕೆರೆ ಎಸ್ಎಂ ನಾಗರಾಜು, ಕಡೂರು ಕೆಎಸ್ ಆನಂದ್, ಚಿಕ್ಕನಾಯಕನಹಳ್ಳಿ ಸಂತೋಷ್ ಜಯಚಂದ್ರ, ತಿಪಟೂರು ಬಿ ನಂಜಮರಿ, ತುರುವೇಕೆರೆ ರಂಗಪ್ಪ ಚೌಧರಿ, ಕುಣಿಗಲ್ ಡಾಕ್ಟರ್ ಎಚ್ ಡಿ ರಂಗನಾಥ್, ತುಮಕೂರು ನಗರ ಡಾಕ್ಟರ್ ರಫೀಕ್ ಅಹಮದ್ ಎಸ್, ತುಮಕೂರು ಗ್ರಾಮೀಣ ಆರ್ ಎಸ್ ರವಿಕುಮಾರ್, ಕೊರಟಗೆರೆ ಡಾಕ್ಟರ್ ಜಿ ಪರಮೇಶ್ವರ, ಗುಬ್ಬಿ ಕುಮಾರ್, ಸಿರಾ ಟಿಬಿ ಜಯಚಂದ್ರ, ಪಾವಗಡ ವೆಂಕಟರಮಣಪ್ಪ, ಮಧುಗಿರಿ ಖ್ಯಾತಸಂದ್ರ ರಾಜಣ್ಣ, ಗೌರಿಬಿದನೂರ್ ಎನ್ಎಚ್ ಶಿವಶಂಕರ್ ರೆಡ್ಡಿ, ಬಾಗೇಪಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಶಿಡ್ಲಘಟ್ಟ ವಿ ಮುನಿಯಪ್ಪ, ಚಿಂತಾಮಣಿ ಶ್ರೀಮತಿ ವಾಣಿ ಕೃಷ್ಣಾರೆಡ್ಡಿ, ಶ್ರೀನಿವಾಸಪುರ ಕೆಆರ್ ರಮೇಶ್ ಕುಮಾರ್, ಮುಳಬಾಗಿಲು
ಜಿ ಮಂಜುನಾಥ್, ಕೆಜಿಎಫ್ ಶ್ರೀಮತಿ ರೂಪಾ ಶಶಿಧರ್, ಬಂಗಾರಪೇಟ್ ಕೆಎಂ ನಾರಾಯಣಸ್ವಾಮಿ, ಕೋಲಾರ್ ಸೈಯದ್ ಜಮೀರ್ ಪಾಷಾ, ಮಾಲೂರ್ ಕೆವೈ ನಂಜೇಗೌಡ, ಯಲಹಂಕ ಎಂಎನ್ ಗೋಪಾಲಕೃಷ್ಣ, ಕೆಆರ್ಪುರ ಬಿಎ ಬಸವರಾಜ್, ಬ್ಯಾಟರಾಯನಪುರ ಕೃಷ್ಣ ಭೈರೇಗೌಡ, ಯಶವಂತಪುರ ಎಸ್ಟಿ ಸೋಮಶೇಖರ್, ರಾಜರಾಜೇಶ್ವರಿ ನಗರ ಮುನಿರತ್ನ, ದಾಸರಹಳ್ಳಿ ಪಿಎನ್ ಕೃಷ್ಣಮೂರ್ತಿ, ಮಹಾಲಕ್ಷ್ಮಿ ಲೇಔಟ್ ಎಚ್ಎಸ್ ಮಂಜುನಾಥ್, ಮಲ್ಲೇಶ್ವರಂ ಎಂಆರ್ ಸೀತಾರಾಮ್, ಮಲ್ಲೇಶ್ವರಂ ಟಿಕೆಟ್ನ ವಿಷಯದಲ್ಲೂ ಕೂಡ ಹಲವು ಬೇರೆ ಬೇರೆ ರೀತಿಯಾದಂತಹ ಸುದ್ದಿಗಳು ಬರ್ತಾ ಇತ್ತು. ಹಿರಿಯ ವಕೀಲರಿಗೆ ದಿವಾಕರ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇತ್ತು. ಆದರೆ ಮಲ್ಲೇಶ್ವರಂ ಇಂದ ಎಂಆರ್ ಸೀತಾರಾಮ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಹೆಬ್ಬಾಳ ಭೈರತಿ ಸುರೇಶ್, ಪುಲಕೇಶಿ ನಗರ ಎಸ್ಸಿ ಮೀಸಲು ಅಖಂಡ ಶ್ರೀನಿವಾಸ ಮೂರ್ತಿ, ಸರ್ವಜ್ಞ ನಗರ ಕೆಜೆ ಜಾರ್ಜ್, ಸಿವಿ ರಾಮನ್ ನಗರ ಎಸ್ಸಿ ಮೀಸಲು ಸಂಪತ್ ರಾಜ್, ಶಿವಾಜಿನಗರ ರೋಷನ್ ಬೇಗ್, ಗಾಂಧಿನಗರ ದಿನೇಶ್ ಗುಂಡೂರಾವ್, ರಾಜಾಜಿನಗರ ಶ್ರೀಮತಿ ಜಿ ಪದ್ಮಾವತಿ ಮಾಜಿ ಮೇಯರ್, ಗೋವಿಂದರಾಜನಗರ ಪ್ರಿಯಾ ಕೃಷ್ಣ, ವಿಜಯನಗರ ಎಂ ಕೃಷ್ಣಪ್ಪ, ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್, ಚಿಕ್ಕಪೇಟೆ ಆರ್ ವಿ ದೇವರಾಜ್, ಬಸವನಗುಡಿ ಎಂ ಬೋರೇಗೌಡ, ಪದ್ಮನಾಭನಗರ ಬಿ ಗುರಪ್ಪ ನಾಯ್ಡು, ಬಿಟಿಎಂ ಲೇಔಟ್ ರಾಮಲಿಂಗಾರೆಡ್ಡಿ, ಜಯನಗರ ಶ್ರೀಮತಿ ಸೌಮ್ಯಾ ರೆಡ್ಡಿ. ಎಸ್, ತಂದೆ ಮಗಳು ಇಬ್ಬರಿಗೂ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿರುವಂತದ್ದು. ಹೆಚ್ಚು ಕಡಿಮೆ ಈ ಸುದ್ದಿ ಮೊದಲೇ ಖಚಿತಗೊಂಡಿತ್ತು, ಜಯನಗರದಿಂದ ಸೌಮ್ಯಾ ರೆಡ್ಡಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು. ಮಹದೇವ್ಪುರ ಎಸ್ಸಿ ಮೀಸಲು ಎಸಿ ಶ್ರೀನಿವಾಸ್, ಬೊಮ್ಮನಹಳ್ಳಿ ಶ್ರೀಮತಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ, ಬೆಂಗಳೂರು ದಕ್ಷಿಣ ಆರ್ ಕೆ ರಮೇಶ್, ಆನೇಕಲ್ ಬಿ ಶಿವಣ್ಣ, ಹೊಸಕೋಟೆ ಎನ್ ನಾಗರಾಜು, ಎಂಟಿಬಿ ನಾಗರಾಜು, ದೇವನಹಳ್ಳಿ ಎಸ್ಸಿ ಮೀಸಲು ವೆಂಕಟಸ್ವಾಮಿ, ಚಲುವಾದಿ ನಾರಾಯಣ ಸ್ವಾಮಿ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು ಈ ಕ್ಷೇತ್ರಕ್ಕೆ. ದೇವನಹಳ್ಳಿ ಎಸ್ಸಿ ಮೀಸಲು ವೆಂಕಟಸ್ವಾಮಿ ಪಾಲಾಗಿದೆ. ದೊಡ್ಡಬಳ್ಳಾಪುರ ಟಿ ವೆಂಕಟರಾಮಯ್ಯ, ನೆಲಮಂಗಲ ಆರ್ ನಾರಾಯಣ ಸ್ವಾಮಿ, ಮಾಗಡಿ ಎಸ್ಸಿ ಬಾಲಕೃಷ್ಣ, ರಾಮನಗರ ಹೆಚ್ ಎ ಇಕ್ಬಾಲ್ ಹುಸೇನ್, ಕನಕಪುರ ಡಿ ಕೆ ಶಿವಕುಮಾರ್, ಚನ್ನಪಟ್ಟಣ ಎಚ್ ಎಂ ರೇವಣ್ಣ, ಮಳವಳ್ಳಿ ಎಸ್ಸಿ ಮೀಸಲು ಪಿಎಂ ನರೇಂದ್ರ ಸ್ವಾಮಿ, ಮದ್ದೂರು ಜಿಎಂ ಮಧು, ಮಂಡ್ಯ ಅಂಬರೀಷ್ ಅವರಿಗೂ ಕೂಡ ಟಿಕೆಟ್ ಖಚಿತ ಆಗಿದೆ. ಸುವರ್ಣ ನ್ಯೂಸ್ ಮೊಟ್ಟ ಮೊದಲಿಗೆ ಸುದ್ದಿ ಹಾಕ್ತು, ಅಂಬರೀಷ್ ಅವರಿಗೆ ಟಿಕೆಟ್ ಖಚಿತ ಅಂತ. ಶ್ರೀರಂಗಪಟ್ಟಣ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ನಾಗಮಂಗಲ ಚಲುವರಾಯ ಸ್ವಾಮಿ, ಕೃಷ್ಣರಾಜಪೇಟೆ ಕೆಬಿ ಚಂದ್ರಶೇಖರ್, ಶ್ರವಣ ಬೆಳಗೊಳ ಸಿಎಸ್ ಪುಟ್ಟೇಗೌಡ, ಅರಸೀಕೆರೆ ಜಿಬಿ ಶಶಿಧರ್, ಬೇಳೂರು ಶ್ರೀಮತಿ ಕೀರ್ತನಾ ರುದ್ರಗೌಡ, ಹಾಸನ ಮಹೇಶ್ ಎಚ್ ಕೆ, ಹೊಳೆ ನರಸೀಪುರ ಮಂಜೇಗೌಡ, ಅರಕಲ್ಗೂಡ್ ಎ ಮಂಜು, ಸಕಲೇಶ್ಪುರ ಎಸ್ಸಿ ಮೀಸಲು ಸಿದ್ದಯ್ಯ, ಬೆಳ್ತಂಗಡಿ ಕೆ ವಸಂತ ಬಂಗೇರ, ಮೂಡಬಿದ್ರಿ ಅಭಯ್ ಚಂದ್ರ ಜೈನ್, ಮಂಗಳೂರು ನಗರ ಉತ್ತರ ಬಿಎ ಮೊಯುದ್ದೀನ್ ಬಾವಾ, ಮಂಗಳೂರು ನಗರ ದಕ್ಷಿಣ ಜಾನ್ ರಿಚರ್ಡ್ ಲೋಬೋ, ಮಂಗಳೂರು ಯುಟಿ ಖಾದರ್, ಬಂಟ್ವಾಳ ರಮಾನಾಥ್ ರೈ, ಪುತ್ತೂರು ಶ್ರೀಮತಿ ಶಕುಂತಲಾ ಶೆಟ್ಟಿ, ಸುಳ್ಯ ಎಸ್ಸಿ ಮೀಸಲು ಡಾಕ್ಟರ್ ಬಿ ರಘು, ಮಡಿಕೇರಿ ಎಚ್ಎಸ್ ಚಂದ್ರಮೌಳಿ, ವಿರಾಜಪೇಟೆ ಸಿಎಸ್ ಅರುಣ್ ಮಾಚಯ್ಯ, ಪಿರಿಯಾಪಟ್ಟಣ ಕೆ ವೆಂಕಟೇಶ್, ಕೃಷ್ಣರಾಜನಗರ ಡಿ ರವಿಶಂಕರ್, ಹುಣಸೂರು ಎಚ್ ಪಿ ಮಂಜುನಾಥ್, ಹೆಗ್ಗಡದೇವನಕೋಟೆ ಎಸ್ಸಿ ಮೀಸಲು ಅನಿಲ್ ಕುಮಾರ್, ನಂಜನಗೂಡು ಎಸ್ಸಿ ಮೀಸಲು ಕಳಲೆ ಕೇಶವಮೂರ್ತಿ, ಚಾಮುಂಡೇಶ್ವರಿ ಸಿದ್ದರಾಮಯ್ಯ, ಕೃಷ್ಣರಾಜ ಎಂ ಕೆ ಸೋಮಶೇಖರ್, ಚಾಮರಾಜ ಕ್ಷೇತ್ರ ವಾಸು, ನರಸಿಂಹರಾಜ ತನ್ವೀರ್ ಸೇಠ್, ವರುಣ ಡಾಕ್ಟರ್ ಯತೀಂದ್ರ, ಟಿ ನರಸೀಪುರ ಎಸ್ಸಿ ಮೀಸಲು ಎಚ್ ಸಿ ಮಹದೇವಪ್ಪ, ಹನೂರ್ ಆರ್ ನರೇಂದ್ರ, ಕೊಳ್ಳೇಗಾಲ ಎಸ್ಸಿ ಮೀಸಲು ಎ ಆರ್ ಕೃಷ್ಣಮೂರ್ತಿ, ಚಾಮರಾಜನಗರ ಪುಟ್ಟರಂಗ ಶೆಟ್ಟಿ, ಗುಂಡ್ಲುಪೇಟೆ ಡಾಕ್ಟರ್ ಎಂ ಸಿ ಮೋಹನ್ ಕುಮಾರಿ. 224 ಕ್ಷೇತ್ರಗಳ ಲಿಸ್ಟ್ ನಿಮ್ಮೆದುರಿಗೆ ಇದೆ.
ನ್ಯೂಸ್ಗೆ ಲಭ್ಯ ಆಗಿದೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿ, ಅಂತಿಮ ಪಟ್ಟಿಯಲ್ಲಿ ಕೆಲವು ಊಹೆಗಳಿಗೂ ಮೀರಿದ ಹೆಸರುಗಳು ಕಾಣಿಸಿಕೊಂಡಿದೆ, ಕೆಲವು ಊಹೆಗಳಿಗೂ ಮೀರಿದ ಹೆಸರುಗಳು ನಾಪತ್ತೆಯಾಗಿತ್ತು. ಸಂಪೂರ್ಣ ಪಟ್ಟಿಯನ್ನ ನಿಮ್ಮೆದುರಿಗೆ ಇಟ್ಟಿದ್ದೀವಿ. ಎಸ್, ನಮ್ಮ ನವದೆಹಲಿ ಬ್ಯೂರೋ ಮುಖ್ಯಸ್ಥರಾದ ಪ್ರಶಾಂತ್ ನಾಥು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವಾಟ್ ಆರ್ ದ ಸರ್ಪ್ರೈಸಸ್? ಅಜಿತ್, ಸರ್ಪ್ರೈಸ್ ಗಳನ್ನ ಇನ್ನೂ ಕೂಡ ಪಟ್ಟಿಯನ್ನ ಪೂರ್ತಿಯಾಗಿ ಗಮನಿಸಿದಾಗ ಹೇಳ್ಬೋದು. ಆದ್ರೆ ಒಂದಂತೂ ನಿಶ್ಚಿತ, ಎಲ್ಲ ಹೈಕಮಾಂಡ್ ನ ನಾಯಕರು ಸಂಕೇತಗಳನ್ನ ಕೊಟ್ಟಂತೆ ಮುಖ್ಯಮಂತ್ರಿಗಳನ್ನ ಒಂದೇ ಕ್ಷೇತ್ರಕ್ಕೆ ಸೀಮಿತಗೊಳಿಸಲಾಗಿದೆ. ಚಾಮುಂಡೇಶ್ವರಿಗೆ, ಬಾದಾಮಿಗೆ ಮುಖ್ಯಮಂತ್ರಿಗಳನ್ನ ಬಾದಾಮಿಗೆ ಕಳಿಸದೇ ಇರುವಲ್ಲಿ, ಕಟ್ಟಿ ಹಾಕುವಲ್ಲಿ ಖರ್ಗೆ ಪರಮೇಶ್ವರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಏನ್ ಪ್ರಯತ್ನ ಪಟ್ಟಿದ್ರು, ಆ ಪ್ಲಾನ್ ಯಶಸ್ವಿಯಾಗಿದೆ. ಇನ್ನುಳದಂತೆ ಬಹುತೇಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಯಸಿದಂತೆ ಬಹುತೇಕ ಕಡೆಗಳಲ್ಲಿ ಟಿಕೆಟ್ ಹಂಚಿಕೆ ಮಾಡಲಾಗಿದೆ. ಬೆಳಿಗ್ಗೆ ಹೈಕಮಾಂಡ್ನ ನಾಯಕರು ಹೇಳ್ತಾ ಇದ್ರು, ವಯಸ್ಸಿನ ಕಾರಣದಿಂದ ಕೆಬಿ ಕೋಳಿವಾಡ್ ಕಾಗೋಡು ತಿಮ್ಮಪ್ಪ ಅವರಿಗೆ ಟಿಕೆಟ್ ಅನ್ನ ನೀಡಲ್ಲ ಅಂತಕ್ಕಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಇಬ್ಬರಿಗೂ ಕೂಡ ಟಿಕೆಟ್ ದೊರೆತಿದೆ. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ನೀಡಬಾರದು, ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು. ಸೈಯದ್ ಸೈಫುಲ್ಲಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಆದ್ರೆ ಅದು ಕೂಡ ವಿಫಲಗೊಂಡಿದೆ. ಶಾಮನೂರು ಶಿವಶಂಕರಪ್ಪ ಮತ್ತು ಮಲ್ಲಿಕಾರ್ಜುನ್ ಇಬ್ರು ಕೂಡ ದಾವಣಗೆರೆಯಿಂದ ಅಪ್ಪ ಮಕ್ಕಳ ಜೋಡಿ, ಅಲ್ಲೂ ಕೂಡ ಟಿಕೆಟ್ ಪಡೆದಿದೆ. ಅಜಿತ್, ಮೊದಲ ಬಾರಿ ಅನ್ಸುತ್ತೆ ಹೈಕಮಾಂಡ್ ಅಪ್ಪ ಮಗ ಇಬ್ರಿಗೂ ಕೂಡ ವಿಧಾನಸಭೆಯಿಂದ ಐದು ಅಪ್ಪ ಮಕ್ಕಳಿಗೆ ಟಿಕೆಟ್ ಅನ್ನ ನೀಡಿರ್ತಕ್ಕಂಥದ್ದು ಒಂದು ಹೊಸ ಸಂಪ್ರದಾಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆರಂಭಿಸಿದೆ ಅಂತಕ್ಕಂಥದ್ದು ಸ್ಪಷ್ಟ. ಅಪ್ಪ ಮಕ್ಕಳ ಪಕ್ಷ ಅನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ದೇವೇಗೌಡರನ್ನ ಹೀಯಾಳಿಸ್ತಿದ್ರು, ಆದ್ರೆ ಕೊನೆಗೆ ಅಪ್ಪ ಮಗ ಇಬ್ರು ಕೂಡ ಅಕ್ಕಪಕ್ಕದ ಕ್ಷೇತ್ರಗಳಿಂದ ಸ್ಪರ್ಧಿಸ್ತಾ ಇದ್ದಾರೆ. ಇದೊಂದು ರಾಜಕೀಯ ವಿಪರ್ಯಾಸ ಅಂತಕ್ಕಂಥದ್ದು ಸ್ಪಷ್ಟ. ಪ್ರಶಾಂತ್, ಶಾಂತಿನಗರ ಪೆಂಡಿಂಗ್ ಇದೆ, ಎನ್ ಎ ಹ್ಯಾರಿಸ್ ಅವ್ರದ್ದು? ಅಜಿತ್, ಶಾಂತಿನಗರದಿಂದ ಹ್ಯಾರಿಸ್ ಬಿಟ್ರೆ ಬೇರೆ ಹೆಸರು ಕೇಳಿ ಬರ್ತಾ ಇಲ್ಲ. ಯಾಕಂದ್ರೆ ಹ್ಯಾರಿಸ್ ಅವರಿಗೆ ಟಿಕೆಟ್ ನೀಡದೆ ಹೋದ್ರೆ ಗೆಲ್ಲಕ್ಕೆ ಆಗಲ್ಲ ಅನ್ನೋದು ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಅನೇಕರು ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಈ ವಾದವನ್ನ ಮಾಡಿದ್ದಾರೆ. ಆದ್ರೆ ನನಗನ್ಸುತ್ತೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನ ಈ ಒಂದು ಹೆಸರನ್ನ ಅನೌನ್ಸ್ ಮಾಡಬಹುದು, ಅಥವಾ ಅನೌನ್ಸ್ ಮಾಡದೆ ಹ್ಯಾರಿಸ್ಗೆ ಬಿ ಫಾರ್ಮ್ ಕೊಟ್ಟು ಟಿಕೆಟ್ ಅನ್ನ ಕೂಡ ನೀಡ್ತಕ್ಕಂತ ಸಾಧ್ಯತೆಗಳು. ಯಾಕಂದ್ರೆ ಬೇರೆ ಹೆಸರು ಕೇಳಿ ಬರ್ತಾ ಇಲ್ಲ. ದಿಸ್ ಇಸ್ ಈ ಟ್ಯಾಕ್ಟಿಕ್ಸ್ ಅನ್ನ ಅನೇಕ ಕಡೆ ಎಲ್ಲಾ ಪಕ್ಷಗಳು ಮಾಡ್ತವೆ. ಹ್ಯಾರಿಸ್ಗೆ ಅಂತಿಮವಾಗಿ ಹೈಕಮಾಂಡ್ ಟಿಕೆಟ್ ಕೊಡ್ಲಿದೆ ಅನ್ನೋದು ಬಹುತೇಕ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಅಜಿತ್, ತೀರ ಕ್ರಾಂತಿಕಾರಿಯಾದಂತಹ ನಿರ್ಧಾರಗಳನ್ನೇನು ತೆಗೆದುಕೊಂಡಂಗೆ ಅನ್ನಿಸ್ತಾ ಇಲ್ಲ ನನಗೆ ಈ ಟಿಕೆಟ್ ಅನ್ನ ನೋಡ್ತಾ ಇದ್ರೆ. ನಿಶ್ಚಿತವಾಗಿ ಆ ರೀತಿಯ ಕ್ರಾಂತಿಕಾರಿ ನಿರ್ಧಾರಗಳು ಇಲ್ಲ. ಕಾಂಗ್ರೆಸ್ ನಲ್ಲಿ ಪ್ರತಿ ಬಾರಿ ಆದಂತೆ ನಾಯಕರ ನಡುವಿನ ಹಂಚಿಕೆ ಟಿಕೆಟ್ ನಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಕೋಟಾ ಫಿಕ್ಸ್ ಮಾಡಲಾಗತ್ತೆ ಕಾಂಗ್ರೆಸ್ ನಲ್ಲಿ. ಒಂದಿಷ್ಟು ಟಿಕೆಟ್ಗಳು ಸಿದ್ದರಾಮಯ್ಯನವರು ಬಯಸಿದಂತೆ, ಒಂದಿಷ್ಟು ಟಿಕೆಟ್ಗಳು ಖರ್ಗೆ ಅವರು ಬಯಸಿದಂತೆ, ಒಂದಿಷ್ಟು ಟಿಕೆಟ್ಗಳು ಪರಮೇಶ್ವರ್ ಅವರು ಬಯಸಿದಂತೆ. ಕೆಲವು ಟಿಕೆಟ್ ಗಳನ್ನ ಹೈಕಮಾಂಡ್ ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಹೆಸರಿನಲ್ಲಿ ಕೆಲ ಟಿಕೆಟ್ ಗಳನ್ನ ಹಂಚಿಕೆ ಮಾಡುತ್ತೆ. ಆದ್ರೆ ಅಂತಿಮವಾಗಿ ಎಲ್ಲರನ್ನ ತೃಪ್ತಿ ಪಡಿಸ್ತಕ್ಕಂತ ಒಂದು ಪ್ರಯತ್ನ, ಅದು ಕೆ ಎಚ್ ಮುನಿಯಪ್ಪನವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಪ್ತ ಮೇಯರ್ ಸಂಪತ್ ರಾಜ್ಗೂ ಕೂಡ ಸಿ ವಿ ರಾಮನ್ ನಗರದಿಂದ ಟಿಕೆಟ್ ಅನ್ನ ನೀಡಲಾಗಿದೆ. ಇದರಲ್ಲಿ ತುಂಬಾ ಸರ್ಪ್ರೈಸ್ ಅನ್ಸ್ತಕ್ಕಂಥದ್ದು ಅಜಿತ್, ಮೇಲ್ನೋಟಕ್ಕೆ ಸಿಎಂ ತುಂಬಾ ಕಾನ್ಫಿಡೆಂಟ್ ಆಗಿ ಎರಡ್ ಮೂರು ದಿನಗಳ ಹಿಂದೆ ಮೊದಲ ಬಾರಿ ಸ್ಕ್ರೀನಿಂಗ್ ಕಮಿಟಿ ಆದ ನಂತರ ಮುಖ್ಯಮಂತ್ರಿಗಳು
ಹೇಳಿ ಹೋಗಿದ್ರು ನಾನು ಬಾದಾಮಿಯಿಂದ ಸ್ಪರ್ಧಿಸ್ತೀನಿ, ಬಾದಾಮಿಗೆ ಎಚ್ ಎಂ ರೇವಣ್ಣ ಅವರನ್ನ ಕೂಡ ಕಳಿಸ್ಲಾಯ್ತು, ಸಭೆ ನಡೆಸಲಾಯ್ತು, ಸಿಎಂ ಮಾನಸಿಕವಾಗಿ ತಯಾರಾಗಿದ್ರು. ಆದ್ರೆ ಮತ್ತೆ ದೆಹಲಿಗೆ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆಗೆ ಬಂದ ನಂತರ ಎಲ್ಲೋ ಒಂದ್ ಕಡೆ ನಾಯಕರ ಮೂಗುದಾರ ಹಾಕ್ತಕ್ಕಂತ ಒಂದು ಪ್ರಯತ್ನ ಯಶಸ್ವಿಯಾದಂತೆ ಕಾಣ್ತಾ ಇದೆ. ಮುಖ್ಯಮಂತ್ರಿಗಳನ್ನ ಚಾಮುಂಡೇಶ್ವರಿಗೆ ಸೀಮಿತಗೊಳಿಸ್ತಕ್ಕಂತ ಒಂದು ಪ್ರಯತ್ನ. ಕೊನೆಯದಾಗಿ ಅವರು ವರುಣಾದಿಂದಲೇ ಸ್ಪರ್ಧಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಸಿಎಂ ಫರ್ಮ್ ಆದಂತಿದೆ. ಒಂದು ವೇಳೆ ಅವರು ಕೇವಲ ವರುಣಾದಿಂದ ಸ್ಪರ್ಧಿಸಿದ್ರೆ ಇನ್ನೂ ನೆಗೆಟಿವ್ ಮೆಸೇಜ್ ಹೋಗ್ತಾ ಇತ್ತು ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ಮಗನಿಗೆ ತನ್ನ ಸೇಫ್ ಸೀಟ್ ಬಿಟ್ಟುಕೊಟ್ಟು ತಾನು ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಚಾಮುಂಡೇಶ್ವರಿಗೆ ಹೋಗಿ ನಿಂತಿದ್ದಾರೆ. ಪ್ರಾಯಶಃ ಈ ಕರ್ನಾಟಕದ ಇಡೀ ಚುನಾವಣೆಯ ಕೇಂದ್ರ ಬಿಂದು ಚಾಮುಂಡೇಶ್ವರಿ ಆಗ್ಲಿದೆ ಅಜಿತ್. 2006 ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು JDS ಬಿಟ್ಟು ಕಾಂಗ್ರೆಸ್ಗೆ ಬಂದಾಗ ಕೂಡ ಚಾಮುಂಡೇಶ್ವರಿ ಒಂದು ದೊಡ್ಡ ಕಣವಾಗಿ ಮಾರ್ಪಟ್ಟಿತ್ತು. ಈ ಚುನಾವಣೆಯ ಫೋಕಸ್ ಪಾಯಿಂಟ್ ಕೂಡ ಚಾಮುಂಡೇಶ್ವರಿ ಆಗ್ಲಿದೆ ಅಂತ ಅನ್ಸುತ್ತೆ. ಅಜಿತ್, ಪ್ರಶಾಂತ್ ನಾಗೇಂದ್ರ ಪ್ರಸಾದ್ ಅವರು ಮಾತಾಡ್ತಾರೆ ತಮ್ಮ ಜೊತೆ JDS ವಕ್ತಾರರು. ಪ್ರಶಾಂತ್ ಸರ್ ನಮಸ್ತೆ. ಹೇಳಿ ಹೇಳಿ. ಸರಿಗ ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಕಳೆದ 5 ಮಾಡಿರ್ತಕ್ಕಂಥ ಸಾಧನೆಯನ್ನು ಮಾನದಂಡವಾಗಿ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಿದ್ದೀವಿ ಅಂತಕ್ಕಂಥ ಅನೇಕ ಸಂದರ್ಭಗಳು ಅವರು ಹೇಳಿದ್ದಾರೆ. ಆದರೆ ಎಲ್ಲ ಮೂಲತಃ ಕಾಂಗ್ರೆಸ್ ಅವರನ್ನು ಕಡೆಗಣಿಸಿ ವಲಸಿಗರ ಅವಶ್ಯಕತೆ ಇವ್ರಿಗಿತ್ತ, ಅಥವಾ ಈ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇವರಿಂದನೇ ನಾವೇನಾದರೂ ಬಿ ಟೀಮ್ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ರು, ಈಗ ಬಿ ಟೀಮ್ ಅವಶ್ಯಕತೆ ಇದು ಇತ್ತ ಇವರಿಗೆ ಅಂತಕ್ಕಂಥ ನನ್ನ ಪ್ರಶ್ನೆ. ಪೊಲಿಟಿಕಲ್ ಕ್ವಶನ್ ಅಫ್ ಕೋರ್ಸ್, ಆದ್ರೆ ಅದೇ ಪ್ರಶ್ನೆ ಇಟ್ ಇಸ್ ಅ ಪೊಲಿಟಿಕಲ್ ಕ್ವಶನ್. JDS ವಕ್ತಾರರಿಂದ ಬಂದಂತದ್ದು ಅದೇ ಪ್ರಶ್ನೆ ನಾನು ಇನ್ನೊಂದು ರೀತಿ ಕೇಳ್ತಾ ಇದ್ದೀನಿ. ನಂಬಿದವರ ಕೈ ಬಿಡ್ಲಿಲ್ಲ ಸಿದ್ದರಾಮಯ್ಯ ಅಂತ ನಿಶ್ಚಿತವಾಗಿ ತಮ್ಮ ಕ್ಷೇತ್ರದ ವಿಷಯದಲ್ಲಿ ಚಾಮುಂಡೇಶ್ವರಿಯಲ್ಲಿ ಗೆಲುವು ಕಠಿಣ ಅಂತ ಗೊತ್ತಿದ್ದು ಕೂಡ ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧಿಸಬೇಡಿ ಅನ್ನುವ ಒತ್ತಡಕ್ಕೆ ಮಣದಿದ್ದಾರೆ. ಆದ್ರೆ ತಮ್ಮನ್ನ ನಂಬಿಕೊಂಡು ಬಂದವರ ಪೈಕಿ ಬಹುತೇಕರಿಗೆ ಟಿಕೆಟ್ ಕೊಡಿಸಿದ್ದಾರೆ ಅಂತ. ಅಜಿತ್, ನಿಶ್ಚಿತವಾಗಿ ಸಿದ್ದರಾಮಯ್ಯ ಬಯಸದಂತೆ ಟಿಕೆಟ್ ಹಂಚಿಕೆ ಬಹುತೇಕವಾಗಿ ಆಗಿದೆ. ಇಡೀ ಕರ್ನಾಟಕದಾದ್ಯಂತ ಸಿದ್ದರಾಮಯ್ಯ ಎಲ್ಲಾ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. JDS ನಿಂದ ಬಂದಿರತಕ್ಕಂಥವ್ರಿಗೂ ಕೂಡ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ಕುಳಿತು ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. 7 ಸಿದ್ದರಾಮಯ್ಯನವರು ಕರೆದುಕೊಂಡು ಬಂದಿದ್ರು. 7 ಶಾಸಕರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಹೆಸರಿಗೆ ಸಾಕಷ್ಟು ವಿರೋಧವಿತ್ತು. ಆದ್ರೆ ಖರ್ಗೆ ಅವರ ವಿರೋಧದ ಹೊರತಾಗಿಯೂ ಕೂಡ ಅಲ್ಲಿ ಟಿಕೆಟ್ ಅನ್ನ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಅಜಿತ್, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಪ್ರಶಾಂತ್. ನಟರಾಜ್ಗೌಡ್ರೆ, ನೋ ಮೋರ್ ಸರ್ಪ್ರೈಸಸ್. ಯಾವುದೇ ರೀತಿಯಾದಂತಹ ಸರ್ಪ್ರೈಸ್ ಇಲ್ಲ. ಒಂದು ನಿರ್ದಿಷ್ಟ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾದವ್ರಿಗೆ ಟಿಕೆಟ್ ಕೊಡ್ಲಿಕ್ಕಿಲ್ಲ ಈ ಸಲ ಅನ್ನುವಂಥದ್ದಿತ್ತು. ಆ ನಿರೀಕ್ಷೆಗಳು ಹುಸಿಯಾಗಿದೆ. 5 ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಟ್ಟಿರುವಂಥದ್ದು. ನೀವು JDSನ ಅಪ್ಪ ಮಕ್ಕಳ ಪಕ್ಷ ಅನ್ನುವ ಅಧಿಕಾರವನ್ನು ಶಾಶ್ವತವಾಗಿ ಕಳೆದುಕೊಂಡ್ರಿ ಅನ್ಸುತ್ತೆ. ಇಲ್ಲ, ನಾವೇನು ಸಿ ಅಲ್ಲಿ ಇಬ್ರು ಅಷ್ಟೇ ಇದೆ ಅಂತ ಇಲ್ಲ, ಹಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಇಲ್ಲ. ಈಗ ಈ ಒಂದು ಸುಮಾರು 25 ಆಕಾಂಕ್ಷಿಗಳಿದ್ರು ಆ ಥರದವರು. ಬಟ್ ಅಂದರೆ ಗೆಲುವು ಮಾನದಂಡ ಆಗಿ ಯಾರ್ಯಾರು ತುಂಬ ಆಕ್ಟಿವ್ ಆಗಿದ್ರು, ಯಾರು ಜನ ಮನ್ನಣೆ ಗಳಿಸಿದ್ರು, ಯಾರು ಕಾರ್ಯಕರ್ತರ ಬೆಂಬಲವನ್ನು ಗಳಿಸಿದ್ರು, ಅದನ್ನೆಲ್ಲ ಪರಿಗಣಿಸಿ ಇದನ್ನು ಟಿಕೆಟ್ ಕೊಟ್ಟಿದ್ದಾರೆ. ಮತ್ತೆ ಇದು ಬಹಳ ಒಳ್ಳೆ ಲಿಸ್ಟ್ ಬಂದಿದೆ, 218 ಬಂದಿದೆ, ಇನ್ನೂ 5 ಬರೋದು ಬಾಕಿ ಇದೆ. ಹಾಸನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತಾಡಿರ್ತಕ್ಕಂಥ ಭಾಷಣವನ್ನು ತಾವು ಸಂಪೂರ್ಣವಾಗಿ ಗಮನಿಸೋದಾದ್ರೆ ಈ ಅಪ್ಪ ಮಕ್ಕಳು ಗೆಲ್ಲಬೇಕಾಗತಕ್ಕಂಥದ್ದನ್ನು ಪದೇ ಪದೇ ಹೇಳಿದರೆ ಹಾಗಾದ್ರೆ ಈ ಅಪ್ಪ ಮಕ್ಕಳು ಗೆಲ್ಲಲೇಬೇಕಾ ಇವಾಗ? ಅಂದ್ರೆ ಇದಕ್ಕೆ ಇವ್ರಿಗೆ ಮಾನದಂಡ ಇಲ್ವಾ? ನಮ್ಮೊಬ್ಬರಿಗೇನೆ ಈ ರಾಜ್ಯದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಅಪ್ಪ ಮಕ್ಕಳು ಕೇವಲ ಕಾಂಗ್ರೆಸ್ JDS ಅಲ್ಲ, ಬಿಜೆಪಿಗೂ ಕೂಡ ಇದೆ. ಒಂದು ಕುಟುಂಬ ಬಿಟ್ಟು ಬೇರೆ ಪಕ್ಷ ದೊಡ್ಡದ ಇಲ್ಲ ಅಂತ ಹೇಳಕ್ ಹಂಗ ಹೇಳ್ತಾರೆ ಅಷ್ಟೇ. JDS ಅಲ್ಲಿ ಏನಂದ್ರೆ ಆ ಒಂದು ಕುಟುಂಬ ಬಿಟ್ಟು ಬೇರೆಯವರೊಳಗೆ ಜಾಸ್ತಿ ಆ ತರ ಹಂಗದಕ್ಕೆ ಅಂತಾರೆ ಅಷ್ಟೇ ಬಿಟ್ಟರೆ. ನಟರಾಜ್ ಗೌಡ ಅವರು ಹೇಳ್ತಾ ಇದ್ದಾರೆ, ಒಂದೇ ಕುಟುಂಬದಲ್ಲಿ ಹಿರಿಯ ಒಂದೇ ಕುಟುಂಬದವರು ಪಕ್ಷದ ಹಿರಿಯ ಹುದ್ದೆಗಳನ್ನು ಅಲಂಕರಿಸಿಬಿಟ್ರೆ ಹೇಗೆ ಅಂತ. ಯಾಕಂದ್ರೆ ಈಗ
ಒಂದು ಕುಟುಂಬ ದಶಕಗಳ ಕಾಲ ತಮ್ಮ ಪಕ್ಷವನ್ನು ಆಡಳಿತಕ್ಕೆ 10 ಕೋಟಿ ಮೆಂಬರ್ಸ್ ಅದಕ್ಕೆ ಪಕ್ಷಕ್ಕೆ ಅದೇನು ಒಬ್ಬರೊಬ್ಬರಲ್ಲ. ಈಗ ಈಗ 5 ಜಿಲ್ಲೆ ಒಂದು ಸೀಮಿತ ಆಗಿರ್ತಕ್ಕಂಥ ಪಕ್ಷ ಆಗಿದೆ JDS. ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಸಹಜವಾಗಿ ಎಲ್ಲಿ ರೀಜನಲ್ ಪಾರ್ಟಿ ಅದು ಫ್ಯಾಮಿಲಿ ಪಾರ್ಟಿ ಆಗಿರ್ತದೆ. ನೀವೆಲ್ಲನ ತಗೊಳ್ಳಿ, ಅದು ಮುಲಾಯಂ ಸಿಂಗ್ ಯಾದವ್ ಇರಲಿ, ಕರುಣಾನಿಧಿ ಇರಲಿ, ಜಯಲಲಿತ ಫ್ಯಾಮಿಲಿ ಇದ್ರೆ ಜಯಲಲಿತ ಒಬ್ಬರೇ ಇದ್ದಿದ್ದು, ಲಾಲೂ ಪ್ರಸಾದ್ ಯಾದವ್, ದೇವೇಗೌಡರು ಎಲ್ಲರೂ ತಗೊಳ್ಳಿ. ಆದ್ರೆ ನ್ಯಾಷನಲ್ ಪಾರ್ಟಿದ್ರೆ ಇದು ಅಷ್ಟು ಬರೋದಿಲ್ಲ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ 5 ಜನ ಅಪ್ಪ ಮಕ್ಕಳಿಗೆ ಅಪ್ಪ ಮಗಳಿಗೆ ಸೀಟ್ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ 5 ಜನ ಕುಟುಂಬಕ್ಕೆ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನಿಂದ ಹಿಡ್ಕೊಂಡು ಸೀದಾ ಇನ್ನು ಅಲ್ಲಿ ಮಿಸ್ ಆಗಿದ್ದು ಒಂದೇ ಒಂದು ಎಸ್ ಸಿ ಮಾದೇವಪ್ಪ ಅವ್ರ ಮಗಂದು. ಎಸ್ ಸಿ ಮಾದೇವಪ್ಪನ ಕೇಳಿದ್ರು, ಅವ್ರ ಮಗನೂ ಕೇಳಿದ್ರು, ಅವ್ರ ಮಗಂದು ಒಂದು ಮಿಸ್ ಆಯ್ತು. ಅದೊಂದರಲ್ಲಿ ಮುಖ್ಯಮಂತ್ರಿಗಳ ತಮ್ಮ ಬಾದಾಮಿಯ ಇದನ್ನ ಆಯ್ಕೆ ಬಿಟ್ಟರೆ ಎಸ್ ಸಿ ಮಾದೇವಪ್ಪ ಅವ್ರ ವಿಷಯದಲ್ಲಿ ಒಂದು ಕಾಂಪ್ರಮೈಸ್. ಬಹಳ ಬಹಳ ಅನ್ಯಾಯ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ದಲಿತ ಚಳುವಳಿಯನ್ನು ಹುಟ್ಟಾಕ್ತಂಥವ್ರು ನಮ್ಗೆಲ್ರಿಗೂ ಗೊತ್ತು. ನಾವು ಚಿಕ್ಕ ಹುಡುಗರಿಂದ ರಾಜಕಾರಣ ನೋಡಿದಂಥವ್ರು ಅಂದರೆ ಮೊನ್ನೆ ದಿವಂಗತ ಬಸವಲಿಂಗಪ್ಪನವರು ಸರ್, ಇವತ್ತು ಬಸವಲಿಂಗಪ್ಪನವ್ರ ಮಗ ಪ್ರಸನ್ನ ಕುಮಾರ್ ಪರಿಸ್ಥಿತಿ ಕಾಂಗ್ರೆಸ್ಸಲ್ಲಿ ಮಟ್ಟಿಗೆ ಬಂದು ಬಸವಲಿಂಗಪ್ಪನವ್ರ ಕುಟುಂಬಕ್ಕೆ ತಮ್ಮೆಲ್ಲ ಕುಟುಂಬದ ಸೇಫ್ಗಾರ್ಡ್ನ ಮಾಡಿಕೊಂಡ್ರು ಕಾಂಗ್ರೆಸ್ ಲೀಡರ್ಗಳು. ಬಸವಲಿಂಗಪ್ಪನ ಮಗನ ಇವತ್ತು ಕೈ ಬಿಟ್ರಲ್ಲ, ಇದೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಅದಕ್ಕೆ ಬೆಲೆ ತೆರಬೇಕಾಗ್ತದೆ. ಅವರಿಗೆ ಪ್ರಸನ್ನ ಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಮನ್ನಣೆ ಇದೆ. ಆಮೇಲೆ ಇದೊಂದು ಚುನಾವಣೆ ಒಂದೇ ಅಲ್ಲ, ಫುಲ್ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗಿಲ್ಲ ಆ ತರ, ಅವ್ರಿಗೇನು ಮನ್ನಣೆ ಕೊಡಲ್ಲ ಅಂತ ಆ ತರ ಏನಿಲ್ಲ. ಈಗೆಲ್ಲ ಅವರ ಒಪ್ಪಿಗೆಯನ್ನು ತಗೊಂಡು ಅವರ ಬೆಂಬಲವನ್ನು ತಗೊಂಡೇ ಆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿರ್ತಾರೆ. ಯಾಕಂದ್ರೆ ಇಲ್ಲಿ ಚರ್ಚೆ ಮಾಡಿನೇ ಮಾಡೋದು, ಅನೌನ್ಸ್ ಮಾಡೋದು. ಹಂಗಾಗಿ ಇಂಟರ್ಪ್ರಿಟೇಷನ್ ಮಾಡ್ಬೋದು ಅಷ್ಟೇ ಬಿಜೆಪಿಯವರು. ಅಲ್ಲ, ನಾವು ಚರ್ಚೆನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಅದ್ರ ಎಫೆಕ್ಟು ಬೇರೆ ತರ ಪೊಲಿಟಿಕಲ್ ಆಗಿ ಅದ್ರದ್ದು ಎಫೆಕ್ಟ್ ಆಗುವಂಥದ್ದನ್ನೇ ಬೇರೆ. ಬಸವಲಿಂಗಪ್ಪರ ಮಗನಿಗೆ ಇವತ್ತು ಸೀಟ್ ಇಲ್ಲ ಅಂತ ಹೇಳಿದ್ರೆ ಆ ಬಸವಲಿಂಗಪ್ಪನ ಅಭಿಮಾನಿಗಳು ಕೇವಲ ಅಖಂಡ ಶ್ರೀನಿವಾಸ ಮೂರ್ತಿ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ, ಆ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆ ಅದ್ರದ್ದು ಇಂಪ್ಯಾಕ್ಟ್ ಆಗ್ತದೆ. ಯಲಂಕ ಆಗ್ಬೋದು, ಹೆಬ್ಬಾಳ ಆಗ್ಬೋದು, ಶಾಂತಿನಗರ, ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಸರ್. ಅವ್ರ ಕುಟುಂಬಕ್ಕೆ ಸೀಟ್ ಇಲ್ಲ. ಈ ಲಿಸ್ಟ್ ನಿಮ್ಮ ಸೆಕೆಂಡ್ ಮತ್ತು ಥರ್ಡ್ ಲಿಸ್ಟ್ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ? ಏನಾಗಲ್ಲ. ಈ ಪಟ್ಟಿಯನ್ನ ನೋಡಿಕೊಂಡು ನಿಮ್ಮ ರಣತಂತ್ರವನ್ನ ಬದಲಿಸೋದು ಅಥವಾ ರೂಪಿಸೋದು? ಇಲ್ಲ ಇಲ್ಲ, ನಮ್ಗೆ ಅದಕ್ಕೆ ಈ ಕಾಂಗ್ರೆಸ್ ಪಟ್ಟಿ ನೋಡಿಕೊಂಡು ನಾವು ಮಾಡುವಂಥದ್ದು ಅದೇ. ನಮ್ಮ ರಾಜಕಾರಣವೇ ಬೇರೆ, ಕಾಂಗ್ರೆಸ್ ರಾಜಕಾರಣವೇ ಬೇರೆ. ನಮ್ಮಲ್ಲೇನು ಆತ, ಈಗ ನಮ್ಮಲ್ಲಿ ಫ್ಯಾಮಿಲಿ ಸೀಟ್ ಕೇಳುವಂಥದ್ದು ಒಂದೇ ಅನಿವಾರ್ಯವಾಗಿ. ಒಂದು ವೇಳೆ ವಿಜೇಂದ್ರ ಅಲ್ಲಿ ಕ್ಯಾಂಡಿಡೇಟ್ ಆದರೆ ಯಾವುದರಲ್ಲಿ ವರ್ಣದಲ್ಲಿ ಅದೊಂದು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಇದು ಮಾಡಬೇಕಾಗ್ತದೆ. ಅದೊಂದು ಪೊಲಿಟಿಕಲ್ ಸ್ಟ್ರಾಟಜಿನೇ ಹೊರತು ಅದನ್ನು ಕುಟುಂಬ ರಾಜಕಾರಣಕ್ಕೋಸ್ಕರ ಕೊಡ್ತಾ ಇರತಕ್ಕಂಥ ಸೀಟಲ್ಲ, ಕಾನ್ಸ್ಟಿಟ್ಯೂಯೆನ್ಸಿ ಅಲ್ಲ. ಕೆಲವೊಂದು ಅನಿವಾರ್ಯವಾಗಿ ಕೆಲವೊಂದು ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಬೇಕಾಗ್ತದೆ, ಮಾಡ್ತಾರೆ ಅಷ್ಟೇ ಹೊರತು. ಬಾಕಿ ರಾಜೀವ್ ಗಾಂಧಿ ಅವರು ಒಂದು ಸಂದರ್ಭದಲ್ಲಿ ಎಂತೆಂಥ ಫಿಲಿಮ್ ಆಕ್ಟರ್ಗಳನ್ನು ತಂದಾಕಿ ವಾಜಪೇಯಿ ವಿರುದ್ಧವಾಗಿ ಕ್ಯಾಂಡಿಡೇಟ್ಗಳನ್ನು ಹಾಕಿರ್ತಕ್ಕಂಥ ನಿದರ್ಶನ ನೋಡಿದ್ವಿ. ಆದರೆ ಅದು ತುಂಬ ದಿನ ಹೆಚ್ಚಿಗೆ ದಿನ ಉಳ್ಕೊಳ್ಳೋಣ. ಆ ರಾಜಕಾರಣ ಇದೆಯಲ್ಲ, ಏನು ಸೆಲೆಬ್ರಿಟೀಸ್ನ ತಂದು ನಿಲ್ಸ್ಕೊಳ್ಳೋಂಥದ್ದು ಅವೆಲ್ಲ ಸಾಲ ದಿನ ಉಳ್ಕೊಳ್ಳೋದಿಲ್ಲ. ಅದು ಒಂದು ರೌಂಡಲ್ಲಿ ಅಥವಾ ಯಾವುದೊಂದು ವೇವಲ್ಲಿ ಅದಕ್ಕೆ ಕ್ಲಿಕ್ಕಬೋದು. ಲಾಂಗ್ ರೇಂಜಲ್ಲಿ ಯಾವತ್ತೂ ಅಷ್ಟೇ ಅದೊಂದು ಅನುಭವ ಇರತಕ್ಕಂಥ ರಾಜಕಾರಣಿಗಳನ್ನ ಕನ್ಸಿಡರ್ ಆಗುತ್ತೆ ಹೊರತು ಈ ಸೆಲೆಬ್ರಿಟೀಸು ಫ್ಯಾಮಿಲೀಸು ತುಂಬ ದಿನ ಉಳ್ಕೊಳ್ಳಲ್ಲ. ಸೀಸನ್ಡ್ ಪೊಲಿಟಿಷಿಯನ್ ಗಳನ್ನೇ ಆರಿಸಿದ್ದಾರೆ ಸರ್, ಸೆಲೆಬ್ರಿಟಿಗಳನ್ನ ಅವ್ರ ತೃಪ್ತಿ ಸಮರ್ಥನೆ ಮಾಡ್ಕೋಬಹುದು. ಒಬ್ಬರಾದ್ರೂ ಕೂಡ ಅಷ್ಟೇ, 10 ಜನ ಆದರೂ ಕೂಡ ಅಷ್ಟೇ. ಇವತ್ತು ಸಂಪೂರ್ಣವಾಗಿ 2 ರಾಷ್ಟ್ರೀಯ ಪಕ್ಷಗಳು ಸನ್ಮಾನ್ ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ನಾವು 4 ಜನಕ್ಕೆ ಮಾರ್ಗದರ್ಶನ ಆಗಿದ್ರೆ ನಾವು ಬೇಕಾದ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೋದಿತ್ತು. ಇದರ ವಿಚಾರದಲ್ಲಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಕ್ಕಂಥ ಅವರಿಗೆ ಹಕ್ಕಿಲ್ಲ ಅಂತಕ್ಕಂಥ ನಿರ್ಭಯವಾಗಿ ಹೇಳ್ತಾರೆ. ಈ ಪಟ್ಟಿಯನ್ನು ನೋಡಿದ ನಂತರ ನಿಮ್ಮ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ? ನಮ್ಗೆ ಯಾವುದೇ ಗೊಂದಲ ಇಲ್ಲ ಸರ್. 1.5 ತಿಂಗಳ ಮುಂಚೆನೆ ನಾವು ಪಟ್ಟಿ ಬಿಡುಗಡೆ ಮಾಡಿದ್ವಿ. 126+20 ಮಾಡಿದ್ದೀವಿ. ಅವರು ರಾಜ್ಯ ಪ್ರವಾಸದಲ್ಲಿದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು 18ನೇ ತಾರೀಕು ಅವರು ಬೆಂಗಳೂರಿಗೆ ಬರ್ತಕ್ಕಂಥ ದಿನ ಮತ್ತು 2ನೇ ಪಟ್ಟಿನ 2-3 ದಿನಗಳಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾಳೆ ಅಮಾವಾಸ್ಯ ಇದೆ. ಅಮಾವಾಸ್ಯ ಕಳೆದ ನಂತರ ಅವರು ತಿರುಗಿ ಪಟ್ಟಿಯನ್ನು 2ನೇ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಒಂದಂತೂ ಹೇಳ್ಬೋದು ಅಜಿತ್ ಅವರು, ಈ ಪಟ್ಟಿ ನೋಡಿ ಹೇಳ್ಬೋದು, ಘಂಟಾಘೋಷವಾಗಿ ಹೇಳ್ಬೋದು, ಕಪ್ಪು ನಮ್ದೇ. 2013 ಏನ್ ಜನ ತೀರ್ಮಾನ ಕೊಟ್ಟಿದ್ರು, 2018 ಅದೇ ತೀರ್ಮಾನ. ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಕನಸು ಕಾಣಬಹುದು. ನಾಗೇಂದ್ರ ಪ್ರಸಾದ್ ಅವರು ಹೇಳ್ತಾರೆ ಕಪ್ಪು ನಮ್ದೇ. ಎಲ್ಲಾ ಸಮೀಕ್ಷೆಗಳು ನಿಮ್ಮ ಸಮೀಕ್ಷೆನೂ ಸೇರಿ. ಐ ಅಪ್ರಿಷಿಯೇಟ್ ಯುವರ್ ಕಾನ್ಫಿಡೆನ್ಸ್ ಸರ್. ಐ ಅಪ್ರಿಷಿಯೇಟ್ ನಿಮ್ಮ ಆತ್ಮವಿಶ್ವಾಸಕ್ಕೆ ನಾನು ಶಭಾಷ್ ಅಂತೀನಿ. ಕಪ್ಪು ಒಬ್ಬರಿಗೆ ಆಗೋದು, ಎಲ್ಲರೂ ಕನಸು ಕಾಣೋದ್ರಲ್ಲಿ ಅಂತ ಇಲ್ಲ. ಈ ಸಲ ನಿಮ್ಮ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ಯಾರ್ದೋ ಜೊತೆ ಸೇರ್ಕೊಂಡು ನೀವು ಅರ್ಧ ನಿಮ್ಮ ಸಮೀಕ್ಷೆಗಳು ಯಾವ ಮಟ್ಟಕ್ಕೆ ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದು ತಮ್ಮ ಚಾನೆಲ್ಗೆ ಮುಂದಿನ ದಿನಗಳಲ್ಲಿ ಬಂದು ನಾನು ಮಾತಾಡುವಂಥ ಸಂದರ್ಭ ಬರುತ್ತೆ.
ಅನ್ಸುತ್ತೆ, ಅವತ್ತು ತಮ್ಗೆ ಅದೇ ಉತ್ತರ ಕೊಡ್ತೀನಿ. ಮೂರು ಜನರಿಗೆ ಧನ್ಯವಾದ ಇಷ್ಟೊತ್ತು ಈ ಚರ್ಚೆಯ ಭಾಗವಾಗಿದ್ದಕ್ಕಾಗಿ. ಸಂಪೂರ್ಣ ಪಟ್ಟಿ ಸುವರ್ಣ ನ್ಯೂಸ್ ಬಳಿ ಇದೆ, ಅದರ ವಿವರಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಅಷ್ಟು ಕ್ಷೇತ್ರಗಳ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿಯನ್ನ ನಿಮ್ಮ ಎದುರಿಗಿಡ್ತಾ ಇದ್ದೀವಿ. ತುಂಬಾ ಸರ್ಪ್ರೈಸ್ಗಳನ್ನ ಕೊಟ್ಟಿಲ್ಲ ಈ ಪಟ್ಟಿಯಲ್ಲಿ, ಅನೇಕ ಊಹಾಪೋಹಗಳಿಗೆ ತೆರೆ ಎಳೆಯಲಾಗಿದೆ. ಕಾಗೋಡು ತಿಮ್ಮಪ್ಪನವರಿಗೆ ಟಿಕೆಟ್ ಇಲ್ಲ, ಅವರ ಮಗಳಿಗೆ ಕೊಡಲಾಗುತ್ತೆ ಅಂತ ಊಹಾಪೋಹ ಇತ್ತು, ಅದು ಸುಳ್ಳಾಗಿದೆ. ಸ್ಪೀಕರ್ ಕೆ ಬಿ ಕೋಳಿವಾಡ್ ಅವರ ಬದಲಿಗೆ ಇನ್ನೊಬ್ಬ ಅಭ್ಯರ್ಥಿಯನ್ನ ಆರಿಸಲಾಗುತ್ತೆ ಅನ್ನುವ ಊಹಾಪೋಹ ಇತ್ತು, ಅದಕ್ಕೂ ಕೂಡ ತೆರೆ ಎಳೆಯಲಾಗಿದೆ. ಕೆ ಬಿ ಕೋಳಿವಾಡ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿರುವಂತದ್ದು. ಟಿಕೆಟ್ ವಂಚಿತರ ಪೈಕಿ ಅನೇಕರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮನೋಹರ್ ತಹಶೀಲ್ದಾರ್ ಹಾನಗಲ್ನಿಂದ ಟಿಕೆಟ್ ವಂಚಿತರು, ಅವರ ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿಯನ್ನ ಸುವರ್ಣ ನ್ಯೂಸ್ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಮೊದಲೇ ನಿಶ್ಚಿತವಾದಂತೆ ಚಾಮುಂಡೇಶ್ವರಿಯಿಂದ ಸಿದ್ದರಾಮಯ್ಯ, ವರುಣಯಿಂದ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಖಚಿತವಾಗಿದೆ. ಈ ಮೊದಲೇ ಸುದ್ದಿಯನ್ನ ನಾವು ಬ್ರೇಕ್ ಮಾಡಿದ್ವಿ. ಬಾದಾಮಿಯ ಆಸೆಯನ್ನ ಸಿದ್ದರಾಮಯ್ಯನವರು ಕೈ ಬಿಟ್ಟಿದ್ದಾರೆ, ಕಾಂಗ್ರೆಸ್ನ ಇತರ ಮುಖಂಡರ ಒತ್ತಡಕ್ಕೆ ಮಣಿದು ಅಂತ ಅದು ಕೂಡ ಖಚಿತವಾಗಿದೆ. ಬಾದಾಮಿಯಲ್ಲಿ ಚಿಮ್ಮನಕಟ್ಟಿ ಹಾಲಿ ಶಾಸಕರಿಗೂ ಕೂಡ ಟಿಕೆಟ್ ಮಿಸ್ ಆಗುತ್ತೆ ಅಂತ ಸುವರ್ಣ ನ್ಯೂಸ್ ಹೇಳಿತ್ತು, ಅದು ಕೂಡ ಈ ಪಟ್ಟಿಯಿಂದ ಖಚಿತವಾಗಿದೆ. ಹಾನಗಲ್ನಿಂದ ಶ್ರೀನಿವಾಸ್ ಮಾನೆ ಅನ್ನುವ ಸುದ್ದಿಯನ್ನು ಕೂಡ ಸುವರ್ಣ ನ್ಯೂಸ್ ಮೊಟ್ಟ ಮೊದಲಿಗೆ ಬ್ರೇಕ್ ಮಾಡಿತು, ಅದು ಕೂಡ ಖಚಿತವಾಗಿರುವಂಥದ್ದು. ಇನ್ನೂರ 18 ಅಭ್ಯರ್ಥಿಗಳ ಪಟ್ಟಿಯನ್ನ ಇವತ್ತು ಕಾಂಗ್ರೆಸ್ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. 218 ಜನ ಕಾಂಗ್ರೆಸ್ ಅಭ್ಯರ್ಥಿಗಳ ವಿವರಗಳನ್ನ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ತುಂಬಾ ದೊಡ್ಡ ಸರ್ಪ್ರೈಸ್ಗಳಿಲ್ಲದೆ ಇರುವಂತಹ ಪಟ್ಟಿಯನ್ನ ಕೇವಲ ಗೆಲುವಿನ ಸಾಧ್ಯತೆಯ ಆಧಾರದ ಮೇಲೆ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ, ಎಚ್ಚರಿಕೆಯ ಆಟವನ್ನ ಆಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಸಲದ ಚುನಾವಣೆಗಳಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸರ್ಪ್ರೈಸ್ ಕ್ಯಾಂಡಿಡೇಟ್ಗಳನ್ನು ಹಾಕುವ ಮೂಲಕ ಯಾವುದೇ ರೀತಿಯಾದ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನುವ ಮೆಸೇಜನ್ನು ಈ ಪಟ್ಟಿಯ ಮೂಲಕ ಪಾಸ್ ಮಾಡಿದೆ.